भटक रहा है। ऐसे समय में परमात्मा भक्ति यह सरल मार्ग है। विश्व में जो व्यक्ति भक्ति करता है वह सर्व सुख को प्राप्त कर सकता है। यदि आत्मा में वितराग भाव जागृत होते हैं तो मोक्ष की प्राप्ति होती है। जैसे दीपक छोटा होते हुए भी अंधकार में अपना प्रकाश फैलाता है और फूल छोटा होते हुए भी अपनी सुगंध से उद्यान को सुवासित करता है, उसी प्रकार भक्ति संगीत बच्चों से लेकर वृद्ध तक सभी प्रभु भक्ति में मस्त हो जाते हैं। ಶ್ರೀಮಾನ್ ಪ್ರೇಮ ಕುಮಾರ್ ಸರ್ವೇವರಿಂದ
ठीक है परंतु मंडप उद्घाटन अवरूद नरेंद्र कुमार से पुष्प लाइए माता जी की माता जी की।
ಹಿರಿಯರ ಕೆಲಸ ನಮ್ಮ ಬೆಂಗಳೂರಲ್ಲಿ ನಡೆಯಲಿಲ್ಲ. ಮತ್ತು ಸಂತೋಷ ವಿಷಯ ಇದೆಲ್ಲ ಮುಂದೆ ಉಂಟು. ನಾನು ನಮ್ಮ ಎಲ್ಲ ಭಾಷೆಗಳಲ್ಲಿ ಹೇಳ್ತೇನೆ, ನೀವು 12 ವರ್ಷಕ್ಕೊಮ್ಮೆ ತಗೊಂಡೋಗಕ್ಕೆ ಬರ್ತೇವೆ. ನಾವು ಆ ಸಭೆ ಆದಮೇಲೆ ಊರಿಗೆ ಹೋಗ್ತೇವೆ, ಮತ್ತು ಪುನಃ 12 ವರ್ಷಕ್ಕೆ ಬೆಳಗ್ಗೆ ಬರ್ತೇವೆ. ಆದರೆ ಇವತ್ತು ನನಗೆ ಗೊತ್ತಾಯಿತು, ಇಲ್ಲ 12 ವರ್ಷಕ್ಕೂ ಕಾಯಬೇಕಾಗಿಲ್ಲ. ನಿಮ್ಮ ಊರಿಗೆ ಒಬ್ಬರು ಬಂದು ನಿಮ್ಮ ಊರಲ್ಲೇ ಒಂದು ಪೂಜೆ ಮಾಡಿಸಿ ನಿಮಗೆ ಪೂಜೆಯನ್ನು ಕೊಟ್ಟು ಅವ್ರು ಮುಂದೆ ಹೋಗುವಂಥ ಒಂದು ಈ ಒಂದು ದೊಡ್ಡ ಕಾರ್ಯಕ್ರಮ ನಾವು ಹಚ್ಕೊಂಡಿರುವಂಥದ್ದು ಬಹಳ ಸಂತೋಷದ ವಿಷಯ. ಇದನ್ನು ನೀವೆಲ್ಲರೂ ಭಾಗವಹಿಸಿರಿ. ನಮಗಂತೂ 9 ದಿವಸ ಇದು ಇರೋ ಸಾಧ್ಯವಿಲ್ಲ. ಆದ್ದರಿಂದ ನಾವು ಇವತ್ತು ಎಲ್ಲರೂ ನೀರು ಬರ್ಬೋದು, ನೀರಿಂದ ಬಹಳ ಕಷ್ಟವಾಗಿದೆ. ಅಂಥದ್ರಲ್ಲಿ ಈ ಶಾಂತಿಯ ಒಂದು ಪ್ರಸಂಗ ಏನಿದೆ, ಈ ಒಂದು ಆರಾಧನೆ ನಾವು ಮಾಡ್ತಿದ್ದೇವೆ, ಇದು ಎಲ್ರಿಗೂ ಒಳ್ಳೆಯದಾಗಲಿ. ಅದು ಧರ್ಮಕ್ಕೆ ಸ್ಪೂರ್ತಿ ಮೇಲೆ 14 ದಿವಸ ಬಂದು ಬಗ್ಗೆ ನಾನು ಮುಂದೆ ಬೆಂಗಳೂರಿಗೆ ಹೊರಡುವಾಗ ನಮ್ಮವರು ಹೇಳಿದರು, ಮಾತಾಡಿ ಅವರು ಹೇಳಬೇಕು, ಬಹಳ ಸಂತೋಷ. ನಮ್ಮ ಗೌರವಗಳನ್ನು ಅವರು ತಿಳಿಸಬೇಕು. ಮತ್ತು ಅವರು ಅಮ್ಮನವ್ರಿಗೆ ಈಗ ಮುಂದೆ ಹೆಚ್ಚಾಗಿ ಪ್ರವಾಸ ಮಾಡಲಿಕ್ಕೆ ಆಗೋದಿಲ್ಲ. 1 ದಿವಸ 2 ದಿವಸ ಬಂದು ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ. ಬಂದರೆ 1 ವಾರ ಧಾರವಾಡದಲ್ಲಿ ಇರಬೇಕು, ಅಷ್ಟು ಇದಕ್ಕೆ ನಮಗೆ ಬೇರೆ ಧರ್ಮಸ್ಥಳದಲ್ಲಿ ಅವರು ಬೇಕಾಗ್ತದೆ. ಹಾಗಾಗಿ ಅವರು ಬಂದು ಸಾಗಲಿಲ್ಲ. ಭಾರತದಲ್ಲಿ ಅಧಿಕಾಂಶ ಹಿಂದಿಗೆ ಪಾಲಿಟಿಷಿಯನ್ ಆಗಿದ್ದಾರೆ, ಮುಖ್ಯಮಂತ್ರಿ ಆಮೇಲೆ ಭಾರತದಲ್ಲಿ ಸೇರ್ತಾರೆ, ಧರ್ಮಕ್ಕಿದ್ದಾರೆ, ಯಾವ ಪಾಲಿಟಿಷಿಯನ್ ಆಗಲಿ ಇಲ್ಲ. ಇದು ಬದಲಾವಣೆ ಪ್ರೇಮ ಕೂಡ ಮೊದಲ ಆಗ್ತಾ ನಮಗೆ ಬಹಳ ಶಾಂತಿ ಆಯ್ತು. ಈ ಭಾರಿ ಕಲ್ಪನೆ ಮನೆಯಲ್ಲಿ ಹುಟ್ಟಿದೆ, ಆ ಮನಸ್ಸು ಕಲ್ಪನೆ ಒಂದು ಭಾರಿ ಸಮಾನ ಆಗ್ತಾ ಇದೆ. ಆ ಭಾರಿ ಸಫಲದ ಶುಭ ಲಕ್ಷಣ ಈ ಭಾರಿ ಕಲ್ಪನೆಯಿಂದ ಪ್ರಾಣಿ ಕೊಟ್ಟಿದೆ. ಸಪ್ತವರ್ಣ ಕ್ರಾಂತಿ ಪ್ರಾಪ್ತಿ ಆಗ್ತದೆ, ಬೃಹತ್ ಪ್ರಾಣಿಗಳ ಜೈವಿಕ ಪ್ರಾಪ್ತಿ ಆಗ್ತದೆ. ಅಲ್ಲಿ ಜೈವಿಕ ಪ್ರಾಣಿ ಮಾತ್ರ ಕಲ್ಯಾಣ ಆಗಬೇಕು, ಆ ಜೀವನದಲ್ಲಿ ಸುಶಾಂತಿ ಪ್ರಾಪ್ತ ಆಗಬೇಕು, ಅಂದಿನ ಒಂದು ವಿಚಾರ ಆಗಬೇಕು, ಮನುಷ್ಯಕ್ಕೆ ಮನುಷ್ಯ ಗೊತ್ತಾಗಬೇಕು. ಆ ನಿಜವಾಗಿ ಸುತ್ತಲಿಂದ ಜನ ಮನುಷ್ಯರೇ, ಕ್ರಿಯಾದಿಂದ ಮನುಷ್ಯಿಲ್ಲ. ಈ ಭಾರಿ ಅನುಷ್ಠಾನದ ಲಕ್ಷ್ಯ ಅಹಿಂಸ ಸ್ವಚ್ಛ ತ್ಯಾಗ ವಿಚಾರ ಆಗಬೇಕು, ಮನುಷ್ಯ ಮೆಚ್ಚಿ ಭಾವ ಮಾಡಬೇಕು. ಆ ಧಾರ್ಮಿಕ ಅನುಷ್ಠಾನದಲ್ಲಿದೆ ಆ ಉದ್ಘಾಟನೆ ಉದ್ಘಾಟನೆ ಸಿಂಗಿ ಮಾಡುವ ಉದ್ಘಾಟನೆ ಉದ್ಘಾಟನೆ ಕಾರಣ ಬೃಹತ್ ಕರ್ಣ ಯಕ್ಷ ಕರ್ಣ ಜೋ ಸೋಪಾನೆ ಜೋ ವ್ಯಕ್ತನೇ ಜಿಸ್ಟೆಲ್ ಅಪರಿಚಿತ जिससे लोगों की अपनी प्रेम की अनुभूति है, स्वयं अपना व्यवहार है, उस व्यवहार को भूल चुके हैं, वह व्यवहार है धार्मिक प्रथा. तो यहाँ उद्घाटन पंडित का उद्घाटन करके हमने हमें कर्तव्य दिखाता है कि संसार के भारत में कौन है. महाराजा परगिंदा देव नीला कलगट्टी जने कलगट्टी जने या ना कर्नाटक जने इतना है बात नीला कलगट्टो ಎಂಪಿ ಯುಪಿ ಮಹಾರಾಷ್ಟ್ರ ರಾಜಸ್ಥಾನ ಗುಜರಾತ್ ಜಮ್ಮು ದೀಪ್ ಮಾನವತ್ತರ ಪರ್ವ